ಅಮ್ಮ, ಈಗ ಪಾದ ಪೂಜೆ ಮಾಡಿರೋ ಹಾಡಾಡ್ತೀಯಲ್ಲಮ್ಮ. ಯಾವ ಎಷ್ಟು ಹೇಳ್ಕೊಡಿದ್ರು ಅವಾಗ, ಈ ನಾಟಕ ಕಲ್ಸಕ್ ಬಂದ್ರಲ್ಲ ಎಲ್ಲಾರ್ಗು ನಮ್ಮ ಹೊಟ್ಟೆಯರ್ಗೆ. ಅವರು ಯಾರು? ಅಮ್ಮ ಆಂಜನೇಯ ಇದ್ದ ನಾಟಕ, ಅದೇನು ಸಾಮಾನ್ಯದ ನಾಟಕ ಅಲ್ಲ ಬಿಡು. ಆವಾಗ ಈ ನಮ್ ಕುಣಿತ ತಬ್ಬಿದ್ದ ಭಜನೆ ರಿಮೇಶ್ ಭಜನೆ ಮಾಡ್ರಿ ಹುಡುಗರ್ನೆಲ್ಲ ಕರ್ಕೊಂಡು ಅಂತ ಹೇಳಿ ಪಲಾರ ಮಾಡ್ಬಿಡನು. ಅವ್ರು ಬಹಳ ಅವರು ಅವನ್ ಮಡಿಗ್ನವ್ರು ಮೇಷ್ರು, ಅವ್ರು ಹೇಳ್ಕೊಟ್ಟಿದ್ರು ರಂಗಪ್ಪ ಮೇಷ್ರು. ಸುಮ್ನೆ ಆಂದ್ರತಲ್ಲ ಒಂದ್ ರಾಗನೆ ಅವ್ರು ಅಂತ ಮೇಷ್ರು ನುಡಿ ಆಡನ. ಈಗ ಆ ಮೇಷ್ರು ಪೂಜೆ ಭಜನೆನ ಅವ್ರ ಮನೆಗೆ ಒಂದ್ ತೊಂಬರು ಇಟ್ಕೊಂಡಿದ್ರು ಹೇಳ್ತಾರಿಯ ಯಾರು ಈ ಕುಣಿಸಾತಾರು ಅದೇ ಕೆಲ್ಸವಾಗಿ ಮಾಡಿಕೊಂಡ್ಬಿಟ್ಟದ ಅವನು ಹೇಳಕ್ಕೆ. ಅವ್ನ್ ಬಿಲಾಕೈಲನ ಭಜನೆ ಮಾಡ್ಸಕ ವಜ್ಜ. ಈಗ ಹೇಳಮ್ಮ ಮೇಷ್ರು ಅದನ್ನ ಏತಾರಿ ತಗೊಂಡು ನಮ್ಮನ್ನೆಲ್ಲ ಕುಂಡ್ರಿಸ್ಕೊಂಡು ಭಜನೆ ಮಾಡೋರು. ಒಂದ್ ತರದ ಹೇಳ್ಕೊಡ್ತಿರ್ಲ ಬಿಡು, ನಾವ್ ಎಷ್ಟೋ ಕಲ್ತ್ಕೊಂಡಿದ್ದೆ ಎಲ್ಲ ಮಾಡ್ತೇವ. ಪಾದ ಪೂಜೆ ಅದನ್ನ ಹೇಳ್ಕೊಟ್ಟದ್ರು. ಹೇಳಮ್ಮ ಪದ ಪೂಜೆಯ ಮಾಡಿರ ಗುರುದೇವನ ಶರಣ ಪೂಜೆಯ ಮಾಡಿರ ಅಕ್ಕ ನಾಗಮ್ಮನ ಅಕ್ಕಾರೆ ಮಹಾದೇವಿ ಅಕ್ಕ ನಾಗಮ್ಮನ ಅಕ್ಕಾರೆ ಮಹಾದೇವಿ ಸತಾ ಗಂಡನ ಜೀವ ಪಡೆದ ಸಿನ್ನಮ್ಮನ ಪದ ಪೂಜೆಯ ಮಾಡಿರ ಗುರುದೇವನ ಶರಣ ಪೂಜೆಯ ಮಾಡಿರ ಬಲ ಬಸವಣ್ಣನ ನಿಧಿಯ ಶಂಬಣ್ಣನ ಬಾಲ ಬಸವಣ್ಣನ ನಿಧಿಯ ಶಂಬಣ್ಣನ ಎಲ್ಲರ ಮನದಳು ಜರಿಸುವ ಗುರುವರನ ಪದ ಪೂಜೆಯ ಮಾಡಿರ ಗುರುದೇವನ ಶರಣ ಪೂಜೆಯ ಮಾಡಿರ ಕಲ್ಯಾಣಪುರ ವರ ಹಲ್ಲ ಮಗ ಪ್ರಭುವರ ಕಲ್ಯಾಣಪುರ ವರ ಹಲ್ಲ ಮಗ ಪ್ರಭುವರ ಎಲ್ಲರ ಮನದೊಳು ಜರಿಸುವ ಗುರುವರನ ಪದ ಪೂಜೆಯ ಮಾಡಿರ ಗುರುದೇವನ ಸಾಪುರದೊಳಗೆ ಹಡಗಿರುವ ದೇವನ ಮಧುವರು ಸಾಪುರದೊಳಗೆ ಹಡಗಿರುವ ದೇವನ ಎಲ್ಲರ ಮನದೊಳು ಜಗಿಸುವ ಗುರುವರನ ಪಾದ ಪೂಜೆಯ ಮಾಡಿರ ಗುರುದೇವನ ಶರಣ ಪೂಜೆಯ ಮಾಡಿರ ಓಂ ನಮ ಶಿವಯ ಓಂ ನಮ ಶಿವಯ ಓಂ ನಮ ಶಿವಯ ಓಂ ನಮ ಶಿವ ಶಿವ ಪದ ಪೂಜೆಯ ಮಾಡಿರ ಚೆನ್ನಾಗಿತ್ತಮ್ಮ. ಇವೆಲ್ಲ ಹೇಳ್ಕೊಡೋರು ಮೇಷ್ರು.